ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಮಾವಾಶ್ಯ IAS KS ಅಕಾಡೆಮಿ. ನಾವು ಇವತ್ತಿನ ಕ್ಲಾಸಲ್ಲಿ ಕರ್ನಾಟಕ ಪ್ರಸೂತಿ ಆರೈಕೆ ಸ್ಕೀಮ್ ಅಥವಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಟ್? ಸೊ ಇವತ್ತಿಂದು ಟೇಬಲ್ ಆಫ್ ಕಂಟೆಂಟ್ ಏನು ಅಂತ ಅಂದ್ರೆ, ಯೋಜನೆಯ ಪರಿಚಯನ ತಗೋಣ ಫಸ್ಟ್ಗೆ. ಅದಾದ್ಮೇಲೆ ಆ ಯೋಜನೆನ ಪಡೆಯೋಗೋಸ್ಕರ ಯಾವ್ಯಾವ ಅರ್ಹತೆ ಬೇಕು, ಅದ್ರ ಫಲಾನುಭವಿಗಳು ಯಾರ್ಯಾರು, ಮತ್ತೆ ಆ ಯೋಜನೆ ಅಡಿಯಲ್ಲಿರ್ತಕ್ಕಂಥ ಪ್ರಯೋಜನಗಳೇನು, ಆ ಯೋಜನೆನ ಪಡೆಯಬೇಕಾದ್ರೆ ನಾನು ಅರ್ಜಿನ ಸಲ್ಲಿಸ್ಬೇಕಾ ಬೇಡವಾ, ಹಾಗಿದ್ದಾಗ ಸಲ್ಲಿಸ್ಬೇಕಾದ್ರೆ ಸಲ್ಲಿಸುವ ವಿಧಾನ ಏನು, ಮತ್ತೆ ಅರ್ಜಿನ ಸಲ್ಲಿಸ್ಬೇಕಾದ್ರೆ ಅದಕ್ಕೆ ಇರ್ತಕ್ಕಂಥ ಅಗತ್ಯವಾದ ದಾಖಲೆಗಳು ಯಾವ್ಯಾವು ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಕ್ಲಾಸಲ್ಲಿ ಅಥವಾ ಲಾಸ್ಟ್ ಸೆಷನ್ ಅಲ್ಲಿ ಏನೇನ್ ಡಿಸ್ಕಸ್ ಮಾಡಿದೀವಿ, ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ನಾವು ಕರ್ನಾಟಕ ಸರ್ಕಾರದ ಯೋಜನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಅದರ ಅಂಡರ್ ಅಲ್ಲಿ 6 ಕೆಟಗರಿಗಳನ್ನ ವಿಭಾಗವನ್ನ ವಿಂಗಡಣೆ ಮಾಡಿದೀನಿ ಅಂತ ಹೇಳಿದೀನಿ ನಾನು. ಸೊ ನಾವು ಯಾವ ಸ್ಕೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ ಸ್ಕೀಮ್ ನ ಡಿಸ್ಕಸ್ ಮಾಡಿದೀವಿ ಅಂದ್ರೆ, ಮೊದಲನೇದಾಗಿ ಕರ್ನಾಟಕ ತಾಯಿ ಭಾಗ್ಯ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಕರ್ನಾಟಕ ತಾಯಿ ಭಾಗ್ಯ ಪ್ಲಸ್ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಹಾಗೂ ಕರ್ನಾಟಕ ಮಡಿಲು ಕಿಟ್ ಯೋಜನೆ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ಈ ಒಂದು 3 ಯೋಜನೆಗಳನ್ನ ಪಡಿಬೇಕಾದ್ರೆ ಏನೇನ್ ಅರ್ಹತೆ ಇರಬೇಕು, ಯಾವ ಒಂದು ವೆಬ್ಸೈಟ್ಗೆ ಹೋಗಿ ಏನ್ ಮಾಡ್ಬೇಕು, ಅರ್ಜಿ ಸಲ್ಲಿಸ್ಬೇಕಾ ಅಥವಾ ಡೈರೆಕ್ಟ್ ಆಗಿ ನಮ್ಗೆ ಯೋಜನೆಯ ಪ್ರಯೋಜನಗಳು ಸಿಗ್ತಾವಾ, ಹಾಗಿದ್ದಾಗ ಪ್ರಯೋಜನಗಳೇನೇನು, ಹೀಗೆ ಮುಂತಾದ ವಿಷಯಗಳ ಬಗ್ಗೆ ನಾವು ಮಾಹಿತಿನ ಕಲೆ ಹಾಕಿದೀವಿ. ಇವತ್ತಿನ ಕ್ಲಾಸ್ ಅಲ್ಲಿ ಕರ್ನಾಟಕ ಕರ್ನಾಟಕ ಪ್ರಸೂತಿ ಆರೈಕೆ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಹೇಳ್ದಂಗೆ, ನಾವು ಫಸ್ಟ್ ಏನನ್ನ ನೋಡ್ಬೇಕು, ಯಾವ ನೋಡಲ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಈ ಒಂದು ಸ್ಕೀಮ್ ಇದೆ ಅಂತ. ಸೊ ಈ ಒಂದು ಸ್ಕೀಮ್ ಇರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕರ್ನಾಟಕ. ಸೊ ಇದರ ಫಲಾನುಭವಿಗಳು ಯಾರ್ಯಾರು, ನಮ್ಮ ಕರ್ನಾಟಕ ದೇಶದ ಗರ್ಭಿಣಿಯರು. ಹಾಗಿದ್ದಾಗ ಅರ್ಜಿ ಸಲ್ಲಿಸ್ಬೇಕಾ, ಯಾವುದೇ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸುವ ನೆಸೆಸರಿ ಇಲ್ಲ, ಆದ್ರೆ ಆಶಾ ಕಾರ್ಯಕರ್ತೆಯರ ಅಡಿಯಲ್ಲಿ ಇದನ್ನ ಏನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನು ಸಲ್ಲಿಸ್ಬೇಕಾಗತ್ತೆ. ಸೊ ಹಾಗಿದ್ದಾಗ ಅರ್ಹತೆಗಳೇನೇನು ಅಂತ ಅಂದ್ರೆ, ಸೇಮ್ ಕೆಲವು 4 ಅರ್ಹತೆಗಳಂತೂ ಎಲ್ಲಾ ಸ್ಕೀಮ್ಗಳಿಗೂ ಸೇಮ್ ಇದೆ, ಬಟ್ ಒಂದು ಚೇಂಜ್ ಆಗ್ತಾ ಹೋಗುತ್ತೆ, ಒಂದು ಅಥವಾ 2 ಅರ್ಹತೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ದಾಗ ಅರ್ಹತೆನ ನೋಡೋಣ. ಈ ಒಂದು ಸ್ಕೀಮ್ ಅಡಿಯಲ್ಲಿ ಯೋಜನೆಗಳನ್ನ ಪಡಿಬೇಕಾದ್ರೆ ಅರ್ಹತೆ ಏನು ಬೇಕು ಅಂತ ಅಂದ್ರೆ, ಆ ಒಂದು ಮಹಿಳೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರ್ಬೇಕು, ಅಂದ್ರೆ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ, ಮತ್ತು ಮಹಿಳೆ ಗರ್ಭವತಿ ಮತ್ತೆ ಹಾಲುಣಿಸತಕ್ಕಂತ ಮಹಿಳೆ ಆಗಿರ್ಬೇಕು, SC ST ಕ್ಯಾಂಡಿಡೇಟ್ ಆಗಿರ್ಬೇಕು, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವರ್ಗಕ್ಕೆ ಸೇರಿದ ಮಹಿಳೆ ಆಗಿರ್ಬೇಕು, ಮತ್ತು BPL ಕಾರ್ಡ್ ಅನ್ನು ಹೊಂದಿರ್ಬೇಕು ಅವಳು. ಓಕೆ, ಮತ್ತು ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಮಹಿಳೆಗೆ ಹೆರಿಗೆ ಆಗ್ಬೇಕು, ಹೆರಿಗೆ ಆದ ಮಹಿಳೆಯರಿಗೆ ಮಾತ್ರ ಪ್ರಸೂತಿ ಆರೈಕೆ ಯೋಜನೆ ಅಡಿಯಲ್ಲಿ ಪ್ರಯೋಜನಗಳು ದೊರೀತವೆ. ನೀವು ಕೇಳಬಹುದು, ಹಾಗಿದ್ದಾಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆದ್ರೆ ಈ ಒಂದು ಯೋಜನೆಯಲ್ಲಿರ್ತಕ್ಕಂಥ ಪ್ರಯೋಜನಗಳು ಸಿಗಲ್ವಾ ಮ್ಯಾಮ್? ಸಿಗುತ್ತೆ, ಬಟ್ ಹಾಫ್ ಆಫ್ ದ ಪ್ರಯೋಜನಗಳು ಸಿಗುತ್ತೆ, ಹಾಫ್ ಆಫ್ ದ ಫೆಸಿಲಿಟಿ ಸಿಗುತ್ತೆ. ಓಕೆ, ನಾವು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಗೊತ್ತಾಯ್ತು ಅಲ್ವಾ ಅರ್ಹತೆಗಳೇನೇನು ಅಂತ? ಸೊ ಇವಾಗ ಪ್ರಯೋಜನಗಳನ್ನ ನೋಡೋಣ. ಪ್ರಯೋಜನಗಳು ಏನು ಅಂತ ಅಂದ್ರೆ, ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಆರ್ಥಿಕ ನೆರವನ್ನ ಕೊಡೋದು, ಆ ಒಂದು ಗರ್ಭಿಣಿ ತಾಯಿಗೆ ಅಥವಾ ಮಹಿಳೆಗೆ ಆರ್ಥಿಕ ನೆರವನ್ನ ಕರ್ನಾಟಕ ಗವರ್ಮೆಂಟ್ ಪ್ರೊವೈಡ್ ಮಾಡೋದು. SC ST ವರ್ಗದ ಮಹಿಳೆಯರಿಗೆ 3,000 ರೂಪಾಯಿ ಆರ್ಥಿಕ ಧನವನ್ನ ನೀಡೋದು, ಮತ್ತು BPL ಕಾರ್ಡ್ ಇತ್ತು ಅಂತ ಅಂದ್ರೆ ಆ ಒಂದು ತಾಯಿಗೆ 2,000 ರೂಪಾಯಿ ಆರ್ಥಿಕ ಹಣವನ್ನ ನೀಡೋದು. ಹಾಗಿದ್ದಾಗ ಈ ಒಂದು 3,000 ಅಥವಾ 2,000 ರೂಪಾಯಿ ಒಂದೇ ಸಾರಿ ಕೊಡ್ತಾರ? ಅಲ್ಲ, ಇದನ್ನ ಏನ್ ಮಾಡಿದ್ರೆ 2 ಕಂತುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ನೋಡೋಣ ಏನು ಅಂತ. ಮೊದಲನೇ ಕಂತನ್ನ ಆ ಒಂದು ಮಹಿಳೆಗೆ, ಆ ಒಂದು ಗರ್ಭಾವತಿ ಮಹಿಳೆಗೆ ಗರ್ಭಧಾರಣೆ 2ನೇ ಟ್ರೈಮೆಸ್ಟರ್ ಅಲ್ಲಿ ಕೊಡ್ತಾರೆ, 2ನೇ ತ್ರೈಮಾಸಿಕ ಅವಧಿಯಲ್ಲಿ ಕೊಡಲಾಗುತ್ತೆ. ಅಂದ್ರೆ ಮೊದಲನೇ ಕಂತು 2ನೇ ತ್ರೈಮಾಸಿಕದಲ್ಲಿ ಕೊಡ್ತಾರೆ. ಹಾಗಿದ್ದಾಗ ಎರಡನೇ ಕಂತು ಹೆರಿಗೆಯಾದ ನಂತರ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ, ಅಂದ್ರೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಎರಡನೇ ಕಂತು ಯಾವಾಗ ಬರುತ್ತೆ? ಎರಡನೇ ಕಂತು ಡೆಲಿವರಿ ಆದ್ಮೇಲೆನೆ ಬರುತ್ತೆ. ಯಾವ ಯಾವ ಎಲ್ಲಿ ಆಗ್ಬೇಕು ಡೆಲಿವರಿ? ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ. ಒಂದು ವೇಳೆ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗದೆ ಇದ್ದಾಗ ಏನಾಗುತ್ತೆ, ಎರಡನೇ ಕಂತು ಏನಾಗೋದಿಲ್ಲ, ಆ ಒಂದು ತಾಯಿಯ ಅಕೌಂಟಿಗೆ ಹೋಗೋದಿಲ್ಲ. ಓನ್ಲಿ ಒಂದನೇ ಕಂತು ಮಾತ್ರ ಏನಾಗುತ್ತೆ, ಅದು ಆಲ್ರೆಡಿ ಎರಡನೇ ಸೆಮಿಸ್ಟರ್ ಅಲ್ಲಿ ಅವರು ಗೌರ್ಮೆಂಟ್ ಏನಾಗಿರುತ್ತೆ ಆ ಒಂದು ತಾಯಿಯ ಅಕೌಂಟಿಗೆ ಹಾಕಿರ್ತಾರೆ, ಕರೆಕ್ಟಾ? ಆದ್ರೆ ಇವಾಗ ಎರಡನೇ ಕಂತು ನಮ್ಗೆ ಬೇಕು ಅಂತ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಗ್ಬೇಕು, ಇಲ್ಲ ಅಂತ ಅಂದ್ರೆ ಎರಡನೇ ಕಂತು ಏನಾಗೋದಿಲ್ಲ, ಸ್ಯಾಂಕ್ಷನ್ ಆಗೋದಿಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ 3,000 ಅಥವಾ 2,000 ಅಮೌಂಟ್ ದೊರೆಯುತ್ತೆ. ಇಲ್ಲ ಅಂತ ಅಂದ್ರೆ ಹಾಫ್ ಆಫ್ ದ ಅಮೌಂಟ್, ಹಾಫ್ ಆಫ್ ದ ಫೆಸಿಲಿಟಿ ಆಫ್ ದಿಸ್ ಸ್ಕೀಮ್ ಸಿಗುತ್ತೆ, ಉಳಿದಿರೋ ಅಮೌಂಟ್ ಏನಾಗೋದಿಲ್ಲ, ಸಿಗೋದಿಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ನೋಡೋಣ ನಾವು ಆ ಅರ್ಜಿ ಸಲ್ಲಿಸುವ ವಿಧಾನ ಏನು ಅಂತ. ಅರ್ಜಿ ಸಲ್ಲಿಸುವ ವಿಧಾನ ಏನು ಅಂದ್ರೆ ಆಶಾ ಕಾರ್ಯಕರ್ತೆಯರಲ್ಲಿ ಆ ಒಂದು ಅರ್ಜಿಯನ್ನ ಕೊಡಬೇಕಾಗುತ್ತೆ. ಯಾವುದೇ ವೆಬ್ಸೈಟ್ ಗೆ ಹೋಗು, ಲಾಗಿನ್ ಆಗಿ ಫಾರ್ಮ್ ಅನ್ನ ಫಿಲ್ ಮಾಡೋ ನೆಸೆಸರಿ ಇಲ್ಲ. ಆಶಾ ಕಾರ್ಯಕರ್ತೆಯರ ಹತ್ರ ಹೋಗಿ ನಾವು ಗರ್ಭಿಣಿ ಇದ್ದೀನಿ, ಸೊ ನಂಗೆ ಈ ಮಂತ್ ಅಲ್ಲಿ ಡೆಲಿವರಿ ಆಗುತ್ತೆ ಅಂತ ಏನ್ ಮಾಡ್ಬೇಕು, ಅರ್ಜಿನ ಕೊಡ್ಬೇಕು ಅವ್ರಿಗೆ ಅಷ್ಟೇನೆ. ಈ ಒಂದು ಗರ್ಭಿಣಿಯರು ಹೆರಿಗೆ ಪೂರ್ವ ಮತ್ತು ನಂತರ ಚಿಕಿತ್ಸೆ ಕೂಡ ಈ ಕಾರ್ಯಕರ್ತೆಯರು ನಿರ್ವಹಿಸ್ತಾರೆ. ಅಂದ್ರೆ ಡೆಲಿವರಿಗಿಂತ ಮುಂಚೆ ಮತ್ತು ಡೆಲಿವರಿ ಆದ್ಮೇಲೆ ಕೆಲವೊಂದು ಚಿಕಿತ್ಸೆಗಳು ಟ್ರೀಟ್ಮೆಂಟ್ಗಳು ಇತ್ತು ಅಂದ್ರೆ ಈ ಒಂದು ಆಶಾ ಕಾರ್ಯಕರ್ತೆಯರು ಏನ್ ಮಾಡ್ತಾರೆ, ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಅದು ಮೆಡಿಸಿನ್ ಆಗಿರ್ಬೋದು ಅಥವಾ ವ್ಯಾಕ್ಸಿನೇಷನ್ ಆಗಿರ್ಬೋದು, ಇಂಜೆಕ್ಷನ್ ಗಳನ್ನ ಕೊಡೋದಾಗಿರ್ಬೋದು, ಕರೆಕ್ಟಾ? ಸೊ ಅದೇ ಅಗೇನ್ ಸೇಮ್ ಪಾಯಿಂಟ್, ಎರಡನೇ ತ್ರೈಮಾಸಿಕದಲ್ಲಿ ಗರ್ಭಿಣಿಯರು ತಮ್ಮ ಒಂದನೇ ಕಂತು ಆರ್ಥಿಕ ಸಹಾಯವನ್ನು ಪಡೆಯುತ್ತಾರೆ. ಮಹಿಳೆಯರ ಸರ್ಕಾರಿ ದವಾಖಾನೆಯಲ್ಲಿ ಆದ ಹೆರಿಗೆ ನಂತರ ಎರಡನೇ ಹಂತದ ಆರ್ಥಿಕ ಸಹಾಯವು ನೋಂದಾಯಿತ ಖಾತೆಗೆ ಏನ್ ಮಾಡ್ತಾರೆ, ಜಮಾಯಿಸ್ತಾರೆ, ರೈಟ್? ಮತ್ತೆ ಇಲ್ಲಿ ಏನ್ ಆವಾಗ್ಲೇ ಹೇಳದಂಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಡೆಲಿವರಿ ಆಯ್ತು ಅಂದ್ರೆ ಏನಾಗೋದಿಲ್ಲ, ಈ ಒಂದು ಎರಡನೇ ಕಂತು ಏನಾಗೋದಿಲ್ಲ, ಜಮಾ ಆಗೋದಿಲ್ಲ. ಆಗಿದ್ದಾಗ ಯಾವ್ದಾದ್ರು ದಾಖಲೆಗಳ ಅವಶ್ಯಕತೆ ಇದೆಯಾ? ಪರ್ಮನೆಂಟ್ ರೆಸಿಡೆಂಟ್ ಆಗಿ ಆಗಿರ್ಬೇಕು ಅಂತ ಅಂದ್ರೆ ಕರ್ನಾಟಕದ ರಹವಾಸಿ ಪತ್ರ ಅಂದ್ರೆ ರೆಸಿಡೆನ್ಶಿಯಲ್ ಪತ್ರನ ಬೇಕಾಗತ್ತೆ, ಮತ್ತೆ ಬಿಪಿಎಲ್ ಅಥವಾ ರೇಷನ್ ಕಾರ್ಡ್ ಕೊಡ್ಬೇಕು. ಓಕೆ, ನಾನು ಹೇಳ್ತೀನಿ ಎಎನ್ಸಿ ನಂಬರ್ ನೋಂದಣಿ ನಂಬರ್ ಏನು ಅಂತ ಅಂದ್ರೆ ಫಸ್ಟ್ ಈ ದಾಖಲೆಗಳು ಯಾವ ಬೇಕು ಅನ್ನೋದನ್ನ ನೋಡೋಣ. ಸೊ ನೆಕ್ಸ್ಟ್ ಏನ್ ಬೇಕು, ಮೊಬೈಲ್ ನಂಬರ್ ಬೇಕು, ಮತ್ತೆ ಯಾವ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ಬೇಕು, ಆ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು, ಅಂದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನ ನಂಬರ್ ಬೇಕು, ಮತ್ತೆ ಜಾತಿ ಪ್ರಮಾಣ ಪತ್ರ ಬೇಕು, ಹಾಗೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಏನು ಅಂದ್ರೆ ಆ ಒಂದು ಫೆಸಿಲಿಟಿ ಪಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು, ಈ ಒಂದು ದಾಖಲೆಗಳನ್ನ ಏನ್ ಮಾಡ್ಬೇಕು ಆಶಾ ಕಾರ್ಯಕರ್ತೆಯರಿಗೆ ಕೊಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಏನಿದೆ, ಎಎನ್ಸಿ ನೋಂದಣಿ ನಂಬರ್ ಅಂತ ಇದೆ ಅಲ್ವಾ. ಸೊ ಎಎನ್ಸಿ ನೋಂದಣಿ ನಂಬರ್ ಅಂದ್ರೆ ಎಎನ್ಸಿ ಅಂತ ಅಂದ್ರೆ ಆಂಟಿನೆಂಟಲ್ ಕೇರ್ ನಂಬರ್ ಅಂತ, ಆಂಟಿನೆಂಟಲ್ ಕೇರ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಒಂದು ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಪ್ರೆಗ್ನೆನ್ಸಿ ಕೇರ್ ನಂಬರ್ ಅಂತ, ಪ್ರೆಗ್ನೆನ್ಸಿ ಕೇರ್ ನಂಬರ್. ಸೊ ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅವರು ಕೊಡ್ತಾರೆ, ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾರೆ, ಎಎನ್ಸಿ ನೋಂದಣಿ ನಂಬರ್ ಅನ್ನ ಪ್ರೊವೈಡ್ ಮಾಡ್ತಾರೆ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ. ಈ ನಂಬರ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ಪ್ರೆಗ್ನೆನ್ಸಿ ಲೇಡೀಸು ಗವರ್ಮೆಂಟ್ ಪ್ರೊವೈಡ್ ಮಾಡ್ತಕ್ಕಂತ ಫೆಸಿಲಿಟಿಗಳು ಇರ್ತಾವಲ್ವಾ, ಸೊ ಆ ಎಲ್ಲಾ ಫೆಸಿಲಿಟಿಗಳನ್ನ ಈ ಒಂದು ನಂಬರ್ ಇತ್ತು ಅಂದ್ರೆ ಎಲ್ಲಾ ಫೆಸಿಲಿಟಿಗಳನ್ನ ಆ ಒಂದು ಮಹಿಳೆ ಪಡ್ಕೊಬಹುದು, ಕರೆಕ್ಟಾ? ಸೊ ಈ ಒಂದು ಸ್ಕೀಮ್ ಇಂದ ನಿಮ್ಗೆ ಏನ್ ಗೊತ್ತಾಯ್ತು, ಏನ್ ಗೊತ್ತಾಯ್ತು ಅಂತ ಅಂದ್ರೆ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ಆರ್ಥಿಕ ನೆರವನ್ನ ಪ್ರೊವೈಡ್ ಮಾಡೋದು, ಆಯ್ತಾ? ಸೊ ಇದೇ ರೀತಿ ಎಲ್ಲಾ ಸ್ಕೀಮ್ ಅನ್ನ ಒಂದಾದ್ಮೇಲೆ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಹಿಂದೆ ಸ್ಕೀಮ್ ನ ಮರಿತಾ ಹೋಗ್ಬೇಡಿ, ಹಿಂದೆ ಸ್ಕೀಮ್ ಗಳ ಬಗ್ಗೆ ಕೂಡ ರಿವಿಷನ್ ಮಾಡ್ತಾ ಇರಿ. ನಿಮ್ಗೆ ಬೇಕಾದವರು ಯಾರಾದ್ರೂ ಡೆಲಿವರಿ ಆಗ್ತಾ ಇದ್ರೆ ಅಥವಾ ಅವರು ಪ್ರೆಗ್ನೆಂಟ್ ಮಾಹಿತಿನ ಕೊಡಿ ಅವ್ರಿಗೆ, ಇದರಿಂದ ಹೆಲ್ಪ್ ಆಗುತ್ತೆ. ಓಕೆ, ಸೊ ಏನಾದ್ರೂ ಡೌಟ್ ಇತ್ತು, ಯಾವ್ದಾದ್ರು ಸ್ಕೀಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ರಿಸಾಲ್ವ್ ಮಾಡೋಣ, ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸ್ಕೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.